ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ನಾಮಕರಣ ಮಾಡೋದೇ ಇವರ ಸಾಧನೆ. ರಾಮನ ಹೆಸರು ಸಹಿಸದೆ ತುಷ್ಟೀಕರಣ ಮಾಡಲು ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಹೊಸ ನಾಮಕರಣ ಮಾಡೋದೇ ಇವರ ಸಾಧನೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಇದಕ್ಕೆ ರಾಮನಗರ ಜನರ ವಿರೋಧ ಇದೆ. ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕಾರಣ ಕೊಡ್ತಿದ್ದಾರೆ. ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡದೆ ಹೀಗೆ ಮಾಡ್ತಿದ್ದಾರೆ. ದಕ್ಷಿಣದ ಅಯೋಧ್ಯೆ ಅಂತಿದ್ದ ರಾಮನಗರ ಹೆಸರು ಬದಲಿಸಲು ಹೊರಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಮನಗರ ಜಿಲ್ಲೆ ಮಾಡಲಾಯಿತು, ಇದೀಗ ತುಷ್ಟೀಕರಣ ಮಾಡಲು ಈ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಆಗಬೇಕು, ಪುನರ್ ನಾಮಕರಣ ಆಗಬೇಕು ಅನ್ನೋಂತ ಒಂದು ಏನು ಕೋರಿಕೆನ ಸಲ್ಲಿಸಿದರೆ ಇದು ನಿಜಕ್ಕೂ ಒಂದು ಯಾವುದು ಒಪ್ಕೊಳ್ಳೋಕ್ಕಾಗಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಥವಾ ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಮ್ಮೆಲ್ಲ ರಾಮನಗರ ಜಿಲ್ಲೆಯ ಜನತೆ, ಇಡೀ ರಾಜ್ಯದ ಜನತೆಯ ಭಾವನೆಗೆ ವಿರುದ್ಧವಾಗಿದೆ. ಇವತ್ತೇನು ರಾಮನಗರ ಅಂತ ಈಗಾಗಲೇ ನಾಮಕರಣ ಆಗಿ ಹಲವಾರು ವರ್ಷ ಆಗಿದೆ. ಇವರ ಒಂದು ಇವತ್ತೇನು ಜಸ್ಟಿಫಿಕೇಶನ್, ಏನು ಕಾರಣಗಳು ಕೊಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದನ್ನ ಕಾರಣ ಕೊಡ್ತಾ ಇದ್ದಾರೆ. ಇದು ಯಾವ್ದಾರ ಕಾರಣ ಒಬ್ಬ ಆಡಳಿತಗಾರ ಕೊಡೋಂಥ ಕಾರಣನ, ಯಾವ ಒಂದು ರಾಮನಗರ ಜಿಲ್ಲೆಗೆ ಏನನ್ನೂ ಅಭಿವೃದ್ಧಿಯನ್ನು ಮಾಡದೆ ರಾಮನಗರಕ್ಕೆ ಒಂದು ಮೆಡಿಕಲ್ ಕಾಲೇಜ್ನೂ ಕೊಟ್ಟಿದ್ದನ್ನು ಕಳ್ತನ ಮಾಡಿ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಂಥ ವ್ಯಕ್ತಿ ಅಂದರೆ ಅದನ್ನು ಎತ್ಕೊಂಡು ಬೇರೆ ಕಡೆ ವರ್ಗೀಕರಣ ಮಾಡಲಿಕ್ಕೆ ಕನಕಪುರಕ್ಕೆ ತೊಗೊಂಡು ಹೋಗೋಕ್ಕೆ ರೆಡಿಯಾಗಿದ್ದಂಥ ವ್ಯಕ್ತಿ. ಈ ರೀತಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಕುಡಿಯೋ ನೀರಿಗಾಗಲಿ ಒಂದು ಟೊಯೋಟಾ ಫ್ಯಾಕ್ಟ್ರಿನೂ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು ಅಲ್ಲಿ ನೌಕರರ ಗಲಾಟೆ ಮಾಡಿದಾಗ ಅಲ್ಲಿ ಸಮಸ್ಯೆ ನಿರ್ಮಾಣ ಮಾಡಿ ಒಂದು ಬಿಡ್ಜಿಯಲ್ಲಿ ಒಂದು ಟೌನ್ಶಿಪ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಒಂದು ಹಾರೋಳಿನಲ್ಲಿ ಒಂದು ಟೌನ್ಶಿಪ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಒಂದು ಯೂನಿವರ್ಸಿಟಿ ಒಂದು ಕ್ಯಾಂಪಸ್ ಮಾಡಿಲ್ಲ, ಏನನ್ನೂ ಅಭಿವೃದ್ಧಿ ಮಾಡಿಲ್ಲ. ಒಂದು ಉದ್ಯೋಗಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನನ್ನೂ ಮಾಡದೆ ಆ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕೇವಲ ತಮ್ಮ ರಾಜಕೀಯ ಪ್ರತಿನಿಧಿಸಲಿಕ್ಕೆ ಒಂದು ಕ್ಷೇತ್ರವಾಗಿ ತಗೊಂಡಿದ್ದರೆ ಹೊರತು ಆ ಜಿಲ್ಲೆಗೆ ಏನೂ ಕೆಲಸವನ್ನು ಮಾಡದೆ ಇವತ್ತು ರಾಮನಗರ ಅಂತ ನಾಮಕರಣ ಕೆಂಗಲ್ ಹನುಮಂತಯ್ಯನವರ ಒಂದು ಅವಧಿಯಲ್ಲಿ ಶಂಶಾರಾಬಾದ್ ಅನ್ನುವಂಥ ಹೆಸರಿತ್ತು, ಅದರಿಂದ ರಾಮನಗರ ಅಂತ ನಾಮಕರಣ ಆಗಿ ರಾಮ ಶ್ರೀರಾಮರವರು ನೆಲೆಸಿದಂಥ ರಾಮಗಿರಿ ಬೆಟ್ಟ, ನಾಡಪ್ರಭು ಕೆಂಪೇಗೌಡರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಎಲ್ಲರೂ ಜೀರ್ಣೋದ್ಧಾರ ಮಾಡಿದಂಥ ವಿಜಯನಗರ ಕಾಲದಿಂದ ಹಿಡಿದು ನಾಲ್ವಡಿಯವರ ಕಾಲದಿಂದ ಹಿಡಿದು ನಾಡಪ್ರಭು ಕೆಂಪೇಗೌಡರ ಕಾಲದಿಂದ ಹಿಡಿದು ಅಲ್ಲಿ ರಾಮದೇವರ ಬೆಟ್ಟದಲ್ಲಿ ರಾಮ ದೇವಸ್ಥಾನವನ್ನು ದಕ್ಷಿಣ ಭಾರತದ ಅಯೋಧ್ಯ ಅನ್ನೋದನ್ನ ನಾಮಕರಣವನ್ನು ಮಾಡಿ ಭಾಳಷ್ಟು ಭಾವನಾತ್ಮಕವಾಗಿ ರಾಮನಗರ ಅಂತ ನಾಮಕರಣ ಆಗಿರುವಂಥದ್ದಿದೆ. ಈ ಹೆಸರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಒಂದು ಅವಧಿಯಲ್ಲಿ ಕುಮಾರಸ್ವಾಮಿಯವರ ಅವಧಿಯಲ್ಲಿ ಇದನ್ನು ರಾಮನಗರ ಜಿಲ್ಲೆಯಾಗಿ ನಿರ್ಮಾಣ ಆಯಿತು, ಪುನರ್ ನಿರ್ಮಾಣ ಆಯಿತು. ಇವತ್ತು ಇವರು ಎಲ್ಲ ಒಂದು ಕಡೆ ರಾಜಕೀಯವಾಗಿ ಏನು ಕೆಲಸ ಮಾಡಿದೆ, ಬರೀ ಹೆಸರು ಬದಲಾಯಿಸಲಲ್ಲೇ ನಾನು ಆಟ ಆಡ್ತೀನಿ, ಏನು ಅಲ್ಲಿ ಜಮೀನುಗಳು ನೂರಾರು ಸಾವಿರಾರು ಎಕರೆ ಜಮೀನುಗಳನ್ನ ಇಟ್ಕೊಂಡು ಒಂದು ಕಡೆ ಹಣದ ಲಾಭ, ಇನ್ನೊಂದು ಕಡೆ ದೊಡ್ಡ ಸಾಧನೆ ಮಾಡಿದವರಾಗೆ ನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಇವ್ರದ್ದು. ಎರಡನೇದು, ಮೂರನೇದು ತುಷ್ಟೀಕರಣದ ರಾಜಕಾರಣ. ಇಲ್ಲಿ ರಾಮ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಇಡೋದಕ್ಕೇ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ರಾಮನ ಹೆಸರು ಇರುವಂಥ ಈ ಜಿಲ್ಲೆ ಹೆಸರನ್ನು ಬದಲಾಯಿಸಬೇಕು ಅನ್ನೋಂಥ ಭಾವನೆಯಲ್ಲಿ ಇವತ್ತು ತುಷ್ಟೀಕರಣದ ರಾಜಕಾರಣವೂ ಮಾಡ್ತಿದ್ದಾರೆ, ವ್ಯಾಪಾರಕ್ಕೂ ಮಾಡ್ಕೋತಿದ್ದಾರೆ. ಏನು ಇವ್ರೇನು ಜನಪರವಾಗಿ ಜನರ ಭಾವನೆಯನ್ನು ಗೌರವಿಸುವಂಥ ಕೆಲಸಗಳಿವ್ರೇನು.